9 ತಿಂಗಳು ಮಗುವೊಂದಕ್ಕೆ ಸರ್ಜರಿ ಮಾಡುವುದರ ಮೂಲಕ ಕಿಮ್ಸ್ ವೈದ್ಯರು ಆ ಮಗುವಿಗೆ ಜೀವದಾನ ಮಾಡಿದ್ದಾರೆ। ಈ ಮಗುವಿಗೆ ತೋಳ ಕಚ್ಚಿದ್ದರಿಂದ ದವಡೆ ಕಿತ್ತು ಗಂಭೀರ ಸ್ಥಿತಿಯಲ್ಲಿದ್ದ ಮಗುವಿಗೆ ಸತತ 4 ತಾಸುಗಳವರೆಗೆ ಫೇಸಿಯೋ ಮ್ಯಾಕ್ಸಿಲರ್ ಸರ್ಜರಿ ನಡೆಸಿ ಕಿಮ್ಸ್ ವೈದ್ಯರು ಜೀವದ ಜೊತೆಗೆ ಮೊದಲಿನ ರೂಪ ಕೊಟ್ಟಿದ್ದಾರೆ। ಹಾವೇರಿ ಜಿಲ್ಲೆ ಹೊಸರಿತ್ತಿ ಗ್ರಾಮದ ಹುಸನೆಪ್ಪ ಮತ್ತು ದುರ್ಗಮ್ಮ ದಂಪತಿಯ ಮಗ ಅನ್ನಪ್ಪ ಊರಿನ ಹೊರವಲಯದ ಹೊಲದಲ್ಲಿ ಜೋಪಡಿ ಹಾಕಿಕೊಂಡು ಮಲಗಿದ್ರು। ಮಾರ್ಚ್ 7ರಂದು ರಾತ್ರಿ ವೇಳೆ ತೋಳವೊಂದು ಮಗುವಿನ ಮೇಲೆ ಏಕಾಏಕಿ ದಾಳಿ ಮಾಡಿ ಮುಖ ತಿಂದು ಮುಖ ಮತ್ತು ದವಡೆಯ ಕೆಳಗಿನ ಭಾಗ ಸಂಪೂರ್ಣ ಸೀಳಿ ಹಾಕಿತ್ತು। ಹೀಗಾಗಿ ಮಗುವಿಗೆ ತೀವ್ರ ರಕ್ತಸ್ರಾವವಾಗಿ ಸ್ಥಿತಿ ಗಂಭೀರವಾಗಿತ್ತು। ತಕ್ಷಣ ಪಾಲಕರು ಮಗುವನ್ನ ಹೊಸ ರೀತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದಿದ್ದು ಹಾವೇರಿಯ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ರು। ಅಲ್ಲಿ ಬಾಯಿ ಮತ್ತು ಶಸ್ತ್ರಚಿಕಿತ್ಸಾ ಸೌಲಭ್ಯ ಇಲ್ಲದಿದ್ದರಿಂದ ಕಿಮ್ಸ್ಗೆ ಕಳುಹಿಸಿದ್ರು। ಇದನ್ನ ಕಿಮ್ಸ್ ವೈದ್ಯರು ಸವಾಲಾಗಿ ಸ್ವೀಕರಿಸಿ ಚಿಕಿತ್ಸೆ ನೀಡಿ ಮಗುವಿಗೆ ಜೀವದಾನ ಮಾಡಿದ್ದಾರೆ। ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಮಗುವಿನ ಸ್ಥಿತಿಯನ್ನ ನೋಡಿ ಪಾಲಕರು ಕಣ್ಣೀರಿನಲ್ಲೇ ಕೈ ತೊಳೆಯುತ್ತಿದ್ದರು। ಮಗು ಬದುಕುವುದಿಲ್ಲ ಎಂದುಕೊಂಡಿದ್ದ ಪಾಲಕರಿಗೆ ಕಿಮ್ಸ್ ವೈದ್ಯರು ಸವಾಲಾಗಿ ತೆಗೆದುಕೊಂಡು ತಮ್ಮ ಮಗುವನ್ನ ಬದುಕಿಸಿಕೊಟ್ಟ ವೈದ್ಯರಿಗೆ ತಾಯಿ ಕಣ್ಣೀರು ಹಾಕುತ್ತಾ ಅಭಿನಂದನೆ ಸಲ್ಲಿಸಿದ್ಲು। ಒಟ್ಟಿನಲ್ಲಿ ಕಿಮ್ಸ್ ಎಂದು ದೂರ ಹೋಗುವ ಅದೆಷ್ಟೋ ಜನರಿಗೆ ಕಿಮ್ಸ್ ವೈದ್ಯರು ಒಂದಲ್ಲ ಒಂದು ರೀತಿಯಲ್ಲಿ ಇಂತಹ ಚಿಕಿತ್ಸೆ ನೀಡಿ ಜೀವದಾನ ಮಾಡುತ್ತಿದೆ। ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ।